ಪಶ್ಚಿಮ ವಲಯದ ಪಾರ್ಕ್ ವ್ಯೂ ಅಪಾರ್ಟ್ಮೆಂಟ್. 7 ಅಡಿ ಎತ್ತರದ ಕಾಂಪೌಂಡ್ ಸುಮಾರು 10 ಅಡಿ ದೂರ ಕುಸಿದಿದೆ. ಕಾಂಪೌಂಡ್ ಗೋಡೆ ಕುಸಿತದಿಂದ ಜನರಿಗೆ ದಿಗ್ಬಂಧನ. ಬಿಬಿಎಂಪಿ ಸಿಬ್ಬಂದಿಯಿಂದ ತೆರವು ಕಾರ್ಯಾಚರಣೆ. ಬಿನ್ನಿಪೇಟೆ ಇಟಿಎ ಮಾಲ್ ಬಳಿ ಕಾಂಪೌಂಡ್ ಕುಸಿತ. ಪಶ್ಚಿಮ ವಲಯದ ಪಾರ್ಕ್ ವ್ಯೂ ಅಪಾರ್ಟ್ಮೆಂಟ್, 7 ಅಡಿ ಎತ್ತರದ ಕಾಂಪೌಂಡ್ ಸುಮಾರು 10 ಅಡಿ ದೂರ ಕುಸಿತಗೊಂಡಿದೆ. ಕಾಂಪೌಂಡ್ ಗೋಡೆ ಕುಸಿತದಿಂದ ಆ ಭಾಗದ ಜನರಿಗೆ ದಿಗ್ಬಂಧನ. ಬಿಬಿಎಂಪಿ ಸಿಬ್ಬಂದಿಯಿಂದ ತೆರವು ಕಾರ್ಯಾಚರಣೆ. ಈಗ ಬಿನ್ನಿಪೇಟೆ ಇಟಿಎ ಮಾಲ್ ಬಳಿ ಕಾಂಪೌಂಡ್ ಕುಸಿತ. ಪಶ್ಚಿಮ ವಲಯದ ಪಾರ್ಕ್ ವ್ಯೂ ಅಪಾರ್ಟ್ಮೆಂಟ್, 7 ಅಡಿ ಎತ್ತರದ ಕಾಂಪೌಂಡ್ ಸುಮಾರು 10 ಅಡಿ ಕುಸಿತ. ಕಾಂಪೌಂಡ್ ಗೋಡೆ ಕುಸಿತದಿಂದ ಜನರಿಗೆ ದಿಗ್ಬಂಧನ. ಬಿಬಿಎಂಪಿ ಸಿಬ್ಬಂದಿಯಿಂದ ತೆರವು ಕಾರ್ಯಾಚರಣೆ. ಈಗ ಬಿನ್ನಿಪೇಟೆ ಇಟಿಎ ಮಾಲ್ ಬಳಿ ಕಾಂಪೌಂಡ್ ಕುಸಿತ. ಪಶ್ಚಿಮ ವಲಯದ ಪಾರ್ಕ್ ವ್ಯೂ ಅಪಾರ್ಟ್ಮೆಂಟ್, 7 ಅಡಿ ಎತ್ತರದ ಕಾಂಪೌಂಡ್ ಸುಮಾರು 10 ಅಡಿ ಕುಸಿತ. ಕಾಂಪೌಂಡ್ ಗೋಡೆ ಕುಸಿತದಿಂದ ಜನರಿಗೆ ದಿಗ್ಬಂಧನ. ಬಿಬಿಎಂಪಿ ಸಿಬ್ಬಂದಿಯಿಂದ ತೆರವು ಕಾರ್ಯಾಚರಣೆ. ಬಿನ್ನಿಪೇಟೆ ಇಟಿಎ ಮಾಲ್ ಬಳಿ ಕಾಂಪೌಂಡ್ ಕುಸಿತ. ಪಶ್ಚಿಮ ವಲಯದ ಪಾರ್ಕ್ ವ್ಯೂ ಅಪಾರ್ಟ್ಮೆಂಟ್ ಬಳಿ 7 ಅಡಿ ಎತ್ತರದ ಕಾಂಪೌಂಡ್ ಸುಮಾರು 10 ಅಡಿ ದೂರ ಕುಸಿತ. ಕಾಂಪೌಂಡ್ ಗೋಡೆ ಕುಸಿತದಿಂದ ಜನರಿಗೆ ದಿಗ್ಬಂಧನ. ಬಿನ್ನಿಪೇಟೆ ಇಟಿಎ ಮಾಲ್ ಬಳಿ ಕಾಂಪೌಂಡ್ ಕುಸಿತ. ಪಶ್ಚಿಮ ವಲಯದ ಪಾರ್ಕ್ ವ್ಯೂ ಅಪಾರ್ಟ್ಮೆಂಟ್ ಬಳಿ. ಇನ್ನು ಇಟಿಎ ಮಾಲ್ ಹತ್ರ ಸುಮಾರು 7 ಅಡಿ ಉದ್ದದ ಕಾಂಪೌಂಡು 10 ಅಡಿಗೂ ಹೆಚ್ಚು ದೂರ ಕುಸಿದಿದೆ. ಹಾಗಾಗಿ ಆ ಭಾಗದಿಂದ ಈ ಭಾಗಕ್ಕೆ ಜನರು ಬರಲಿಕ್ಕೆ ಕಷ್ಟ ಆಗಿತ್ತು. ಒಂದು ರೀತಿ ದಿಗ್ಬಂಧನ ಆಗದಂತೆ ಆಗಿತ್ತು. ಯಾಕೆಂತಂದರೆ ಇಟಿಎ ಮಾಲ್ ಬಳಿ ನಿನ್ನೆ ಆ ಭಾಗದಲ್ಲಿ ಸುರಿದಂಥ ಭಾರೀ ಮಳೆ ಏನಿದೆ ಬಿನ್ನಿಪೇಟೆ ಕಡೆ ಇದೆ, ಮತ್ತು ಭಾಳ ಮುಖ್ಯವಾಗಿ ಅಲ್ಲಿ ರಾಜಕಾಲುವೆ ಕೂಡ ಇರೋದ್ರಿಂದ ಆ ಭಾಗದ ಜನರಿಗೆ ಓಡಾಡಲಿಕ್ಕೆ ಇದೊಂದು ಮಾರ್ಗ ಅಷ್ಟೇ. ಇದೇ ಈ ಗೋಡೆ ಕುಸಿದು ಜಲ ದಿಗ್ಬಂಧನ ಒಂಥರ ದಿಗ್ಬಂಧನ ಆಗ್ತಾರಲ್ಲ ತಡೆಗೋಡೆ ಥರ, ಆ ರೀತಿಯಾಗಿದ್ದರಿಂದ ಜನರಿಗೆ ಭಾರಿ ಸಂಕಷ್ಟ ತೊಂದರೆ ಉಂಟಾಗಿತ್ತು. ಇನ್ನು ಇಡೀ ರಾತ್ರಿ ಕೂಡ ಜನರು ಪರದಾಡುವಂಥ ಪರಿಸ್ಥಿತಿ ಈ ಭಾಗದಲ್ಲಿ ಉಂಟಾಗಿತ್ತು. 7 ಅಡಿ ಕಾಂಪೌಂಡ್ ಅಂದರೆ ನೀವು ಗೆಸ್ ಮಾಡ್ಕೊಳ್ಳಿ, 7 ಅಡಿ ಕಾಂಪೌಂಡು 10 ಅಡಿಗೂ ಹೆಚ್ಚು ದೂರ ಕುಸಿದು ಬಿದ್ದಿದೆ ಅಂತಂದರೆ ಅದು ಯಾವ ರೀತಿ ಅಂತ. ಅದೃಷ್ಟವಶಾತ್ ಯಾರೂ ಕೂಡ ಆ ಸಂದರ್ಭದಲ್ಲಿ ಆ ಭಾಗದಲ್ಲಿ ಜನರು ಓಡಾಟ ಮಾಡಿಲ್ಲ. ಏಕೆಂತಂದರೆ ಈ ಮಳೆಗಾಲದ ಸಂದರ್ಭದಲ್ಲಿ ಆ ಗೋಡೆಗಳು ಕುಸಿದು ಬೀಳೋದಾಗಲಿ ಅಥವಾ ಕಟ್ಟಡಗಳು ಕುಸಿದು ಬೀಳೋದಾಗಲಿ ಅದರ ಬಗ್ಗೆ ಒಂದಷ್ಟು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಸೊ ಆ ಮಾಲ್ ಬಳಿ ಆ ಒಂದು ಘಟನೆ ನಡೆದಿದ್ದರಿಂದ ಜನರಿಗೆ ಒಂದು ರೀತಿ ದಿಗ್ಬಂಧನ ಉಂಟಾದಂಗಾಗಿತ್ತು. ಆ ಕಡೆ ಭಾಗದ ಜನರಿಗೆ ಹೋಗಲಿಕ್ಕೆ ಪರ್ಯಾಯ ಮಾರ್ಗ ಇಲ್ಲದೆ ಒಂದು ಕಡೆ ರಾಜಕಾಲುವೆ, ಒಂದು ಕಡೆ ಗೋಡೆ ಕುಸಿದು ಬಿದ್ದಿರೋದು. ಸೊ ಆ ಭಾಗಕ್ಕೆ ಹೋಗಲಿಕ್ಕೆ ಜನರು ಹರಸಾಹಸ ಪಡಬೇಕಾಯಿತು. ಮತ್ತೊಂದು ಕಡೆಯಲ್ಲಿ ಬೆಸ್ಕಾಂ ಲೈಟ್ ಪೋಲ್ಗಳಿರ್ತವೆ. ಸೊ ಸದ್ಯ ಈಗ ಬಿಬಿಎಂಪಿ ಸಿಬ್ಬಂದಿಗಳು ಬಿನ್ನಿಪೇಟೆ ಇಟಿಎ ಮಾಲ್ ಬಳಿ ಏನು ಕಾಂಪೌಂಡ್ ಕುಸಿತಿತ್ತು
ಅದನ್ನು ತೆರವು ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದನ್ನು ತೆರವುಗೊಳಿಸಲಿಕ್ಕೆ ಮುಂದಾಗಿದ್ದು ಸ್ಥಳದಲ್ಲಿ BBMP ಸಿಬ್ಬಂದಿಗಳು ಜೊತೆಗೆ ಬೆಸ್ಕಾಂ ಸಿಬ್ಬಂದಿಗಳು ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ನೀವು ನಿನ್ನೆ ಏಕಾಏಕಿ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಹಲವೆಡೆ ಬಹಳ ಮುಖ್ಯವಾಗಿ ಯಲಹಂಕ ವಿಭಾಗ ಪಶ್ಚಿಮ ವಲಯ ಮತ್ತು ಈ ಪೂರ್ವ ವಲಯಗಳೇನಿದ್ದಾವೆ ಈ ಭಾಗದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಗಾಳಿ ಮಳೆಗೆ ನಗರದಲ್ಲಿ ಹಲವೆಡೆ ಮರಗಳು ಕೂಡ ಧರೆಗಳಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಕಂಡುಬಂದಿದೆ. ಸುಮಾರು 15ಕ್ಕೂ ಹೆಚ್ಚು ಮರಗಳು ಉರುಳಿ ನೆಲಕ್ಕೆ ಬಿದ್ದಿವೆ ಅಂತಕ್ಕಂಥದ್ದು ಆನ್ ರೆಕಾರ್ಡ್ BBMP ಅವರು ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ಅವರ ಲೆಕ್ಕಕ್ಕೆ ಸಿಗದೆ ಕೂಡ ಹಲವೆಡೆ ಮರಗಳು ಧರೆಗಳಿದ್ದಾವೆ, ಕೊಂಬೆಗಳು ಮುರಿದು ಬಿದ್ದಿದ್ದಾವೆ. ಹಾಗಾಗಿ ನಿನ್ನೆ ಒಂದು ರೀತಿ ಹಠಾತ್ ಆಗಿ ಬಂದಂಥ ಮಳೆಯಿಂದ ಸಿಲಿಕಾನ್ ಸಿಟಿ ಮಂದಿ ಸಾಕಷ್ಟು ಪರದಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಇನ್ನೂ ಇದು ಹೊಸದೇನಲ್ಲ, ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಇದು ಪುನರಾವರ್ತನೆ ಆಗ್ತಾನೆ ಇದೆ. ಇನ್ನು BBMP ಅಧಿಕಾರಿಗಳು ಒಂದಷ್ಟು ಕೆಲಸಗಳನ್ನು ಕೂಡ ಮಾಡುತ್ತಾ ಗಮನ ಹರಿಸಿದ್ರು. ಅಂದರೆ ಭಾಳ ಮುಖ್ಯವಾಗಿ ಹಲವರ ಪ್ರಾಣಗಳನ್ನು ಕೂಡ ತೆಗೆದುಕೊಂಡಿತ್ತು ಈ ಮರಗಳು ಬಿದ್ದು ಆಟೋಗಳ ಮೇಲೆ, ಬೈಕ್ಗಳ ಮೇಲೆ, ಮನೆ ಮುಂದೆ ನಿಲ್ಲಿಸಿದಂತಹ ವೆಹಿಕಲ್ಸ್ಗಳ ಮೇಲೆ ಕೂಡ ಮರಗಳು ಬಿದ್ದು ಸಾಕಷ್ಟು ನಷ್ಟ ಉಂಟಾಗಿತ್ತು. ಈ ನಡುವೆ ಅಧಿಕಾರಿಗಳು ಒಂದಷ್ಟು ಮರ ತೆರವು ಕಾರ್ಯಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಆದರೂ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಮರಗಳು ಧರೆಗೆ ಉರುಳ್ತಕ್ಕಂಥದ್ದು ಕಾಮನ್ ಆಗಿದೆ, ಬೀಳ್ತಾನೆ ಇದ್ದಾವೆ.